ಈ ನೀರಿಗೆ ಮೊದಲಿಗೆ ನಾವು ಬೆಲ್ಲವನ್ನು ಹಾಕಬೇಕು. ಈ ಬೆಲ್ಲವನ್ನು ಸೇವಿಸೋದ್ರಿಂದ ರಕ್ತದ ಶುದ್ಧಿ ಆಗುತ್ತೆ ಅಂತ ನಾನು ನಮ್ಮ ಸಂಚಿಕೆಗಳಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ. ನೀವು ನೋಡಿರ್ಬೋದು ತುಂಬ ಉಪಯುಕ್ತವಾದಂಥ ಒಂದು ಸಾಮಗ್ರಿ. ಮತ್ತು ಇದಕ್ಕೆ ಈಗ ನಾವು ಈ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಬೆಲ್ಲವನ್ನು ಕರಗುವವರೆಗೂ ನಾವು ಇದನ್ನು ಹೀಗೆ ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು, ಕಲಿಸ್ತಾನೇ ಇರಬೇಕು. ನಂತರ ಇದಕ್ಕೆ ಅಂಜೀರವನ್ನು, ಇಲ್ಲಿ ನಾನು ಎರಡು ಅಂಜೀರವನ್ನು ತೆಗೆದುಕೊಂಡಿದ್ದೀನಿ, ಎರಡು ಅಂಜೀರವನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ಇದಕ್ಕೆ ನಂತರ ನಾವು ಈ ದ್ರಾಕ್ಷಿ ಮತ್ತು ಗುಲಾಬಿ ದಳಗಳನ್ನು ಚೆನ್ನಾಗಿ ಜಜ್ಜಿಕೊಂಡು ನಂತರ ಇದಕ್ಕೆ ಬೆರೆಸಬೇಕು. ಇದು ಬಿಸಿ ಆಗ್ತಾ ಇರುವಾಗಲೇ ನಾವು ಆ ಒಂದು ಗುಲಾಬಿ ದಳಗಳು ಮತ್ತು ಈ ಒಣ ದ್ರಾಕ್ಷಿಯನ್ನು ಪುಡಿ ಮಾಡ್ಕೊಳ್ಳೋಣ, ಜಜ್ಜಿಕೊಳ್ಳೋಣ. ಒಂದು ಅರ್ಧ ಗುಲಾಬಿ ಹೂವಿನ ದಳಗಳು, ಒಂದು ಸ್ವಲ್ಪ ಒಣ ದ್ರಾಕ್ಷಿ, ಒಂದು ಸ್ಪೂನ್ನಷ್ಟು ಒಣ ದ್ರಾಕ್ಷಿಯನ್ನು ಹಾಕಿ ಅದನ್ನು ನಾವು ಜಜ್ಜಿಕೊಳ್ಬೇಕು. ಈಗ ನಿಮಗೆ ಈ ಗುಲಾಬಿ ದಳಗಳು ಇಲ್ಲ ಅಂತಂದರೆ ಗುಲ್ಕಂದ್ ಅಂತ ಹೇಳ್ತೀವಲ್ಲ, ಅದು ಕೂಡ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ. ನೀವು ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಈಗ ಈ ಗುಲಾಬಿ ದಳಗಳು ಮತ್ತು ಒಣ ದ್ರಾಕ್ಷಿ ಹಾಕಿ ನಾವೇನು ಕೊಡ್ತಾ ಇದ್ದೀವಿ, ಇದು ತುಂಬ ಉತ್ತಮವಾದಂಥ ಈ ಒಂದು ಪೇಸ್ಟ್ ಏನಿದೆ ಇದಕ್ಕೆ ಸಿಬ್ಬೆರೆತಾಗ ತುಂಬ ಒಳ್ಳೆಯ ಒಂದು ಹುರುಪನ್ನು ಅವರಲ್ಲಿ ಒಂದು ಉತ್ಸಾಹವನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಒಂದು ಸೆಕ್ಷುಯಲ್ ಡಿಸೈರ್ ಅನ್ನೋದು ಏನಿರುತ್ತೆ ಇದು ಇವರಲ್ಲಿ ಒಂದು ಲೈಂಗಿಕತೆಯ ಒಂದು ಒಂದು ಆಸಕ್ತಿ ಏನಿರುತ್ತೆ ಅದು ಕುಂದು ಹೋಗಿರುತ್ತೆ ಮತ್ತು ಆ ಶಕ್ತಿ ಇರೋದಿಲ್ಲ ಇವರಲ್ಲಿ. ಅದನ್ನು ಒಂದು ಆ ಒಂದು ಮಟ್ಟಕ್ಕೆ ತರಲಿಕ್ಕೆ ಈ ಒಂದು ಏನು ಕಷಾಯ ನಾವಿಲ್ಲಿ ಮಾಡ್ತಾ ಇದ್ದೀವಿ, ಇದು ತುಂಬ ಉಪಯುಕ್ತವಾದದ್ದು ಅಂಥೇಳಿ ಹೇಳ್ಬೋದು. ಇದಾಗಿದೆ, ಇದನ್ನು ನಾವು ಈಗ ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ, ಇದನ್ನು ನಾವು ಬಂದ್ ಮಾಡ್ಕೊಳ್ಳೋಣ, ಈಗ ಆಫ್ ಮಾಡ್ಕೊಳ್ಳೋಣ.